ತುಂಬಿ ಬದುಕು ಬರವಣಿಗೆ ಭರವಸೆಗಳ ಸಮ್ಮಿಲನವಾಗಿ ಹೊರಹೊಮ್ಮಿದ ಅದ್ಭುತ ಸೃಷ್ಟಿ ಸಾಹಿತ್ಯ. ಅಂತಹ ಸಾಹಿತ್ಯವನ್ನೇ ತಮ್ಮ ಉಸಿರನ್ನಾಗಿಸಿಕೊಂಡವರು ಡಾಕ್ಟರ್ ಸೋಮೇಶ್ವರ್ ಸುಪ್ರಸಿದ್ಧ ವೈದ್ಯರು, ಸಾಹಿತಿಗಳು, ಬರಹಗಾರರು ಮತ್ತು ಚಿಂತಕರು ಮತ್ತು ತಟ್ಟಂತ ಹೇಳಿ ಕ್ವಿಜ್ ಮಾಸ್ಟರ್ ಇವರಿಂದ ಸ್ಫೂರ್ತಿದಾಯಕ ಉಪನ್ಯಾಸ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಅಪ್ಪ ಪುಣ್ಯ ಕೇಳಿದ್ರು ನೀವು ಹೇಗಿದ್ದೀರಿ ಅಂತ. ಬಹಳ ಸಂತೋಷವಾಯ್ತು. ನನ್ನನ್ನು ಮನುಷ್ಯ ಅಂತ ಪರಿಗಣಿಸಿದ್ದೀರಿ. ನಾನು ಚೆನ್ನಾಗಿರ್ಬೇಕು ಅಂತ ಇಷ್ಟಪಟ್ಟಿದ್ದೀರಿ. ನೀವು ಚೆನ್ನಾಗಿದ್ದೀರಾ ಅಂತ ಕೇಳಿದ್ರಲ್ಲ, ಬಹಳ ಬಹಳ ಸಂತೋಷವಾಯ್ತು. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲ ಚೆನ್ನಾಗಿದ್ದೀರಿ ಅನ್ನೋ ವಿಚಾರ ಕೇಳಿ ಸಂತೋಷವಾಗಿದೆ. ಯಾಕಂದ್ರೆ ಕೊರೋನಾ ಇನ್ನೂ ಮುಗಿದಿಲ್ಲ, ಹಾಗಾಗಿ ನಾವೆಲ್ಲ ಚೆನ್ನಾಗಿರೋದು ಬಹಳ ಮುಖ್ಯ. ನಮ್ಮ ಮಕ್ಕಳಿಗೆ ನಾವು ಏನ್ ಕಲಿಸ್ತೀವೋ ಬಿಡ್ತೀವೋ ಅದು ಮುಖ್ಯ ಅಲ್ಲ, ಆದರೆ ನಮ್ಮ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನ ಕಲಿಸ್ಬೇಕು. ಯಾರಾದರೂ ಬಂದು ಚೆನ್ನಾಗಿದ್ದೀರಾ ಅಂತ ಹೇಳಿದಾಗ ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ, ಊಟ ಆಯ್ತಾ, ನನ್ನ ಊಟ ಆಯ್ತು, ನಿಮ್ಮ ಊಟ ಆಯ್ತಾ, ಇಷ್ಟರ ಮಟ್ಟಿಗೆ ಸಂಸ್ಕಾರವನ್ನು ಉಳಿಸ್ಕೋಬೇಕಾಗುತ್ತೆ. ನಾವು ಮಕ್ಕಳಿಗೆ ತೀರಾ ಮುಖ್ಯವಾಗಿ ಕಲಿಸಬೇಕಾದದ್ದು ಏನು ಅಂದರೆ, ಯಾರಾದರೂ ಮನೆಗೆ ಬಂದಾಗ ಯಾರು ನೀವು ಯಾಕೆ ಬಂದ್ರೆ ಹೀಗೆ ಕೇಳೋ ಬದಲು ದಯವಿಟ್ಟು ಬನ್ನಿ, ಕುಳಿತುಕೊಳ್ಳಿ, ಪ್ಯಾನ್ ಹಾಕ್ಲ, ಕುಡಿಯಕ್ಕೆ ನೀರು ಬೇಕಾ, ಈ ಎರಡು ಮೂರು ಪ್ರಶ್ನೆಗಳನ್ನು ಕೇಳಿ ಆದಮೇಲೆ ಯಾರನ್ನ ಭೇಟಿಯಾಗಬೇಕಿತ್ತು ಅಂತ ಕೇಳಿದ್ರೆ ನಿಮ್ಮ ಜೊತೆ ಜಗಳ ಆಗಬೇಕು ಅಂತ ಬಂದಿರ್ತೀನಿ ನಾನು. ಆದರೆ ನಿಮ್ಮ ಪುಟ್ಟ ಮಗು ಎಷ್ಟು ಸಂಸ್ಕಾರ ತೋರಿಸ್ಬಿಟ್ರೆ ಆ ಜಗಳ ಆಡುವ ಮನಸ್ಸು ಏನಿದೆ ಆ ಕ್ಷಣಕ್ಕೆ ಬದಲಾಗುತ್ತೆ. ಹಾಗಾಗಿ ಬದುಕಲ್ಲಿ ಏನ್ ಕಲಿದೀವೋ ಬಿಡ್ತೀವೋ ಅದು ಮುಖ್ಯ ಅಲ್ಲ, ನಮ್ಮ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನ ಕಲಿಯೋಣ. ಇವತ್ತು ಒಂದೇ ಒಂದು ಅಂಶವನ್ನ ತಮ್ಮ ಮುಂದೆ ಮಂಡಿಸೋದಕ್ಕೆ ಬಂದಿದೆ. ಬದುಕಲ್ಲಿ ಸಾಧಾರಣ ವ್ಯಕ್ತಿಗಳಾಗಬೇಡಿ, ಅಸಾಧಾರಣ ವ್ಯಕ್ತಿಗಳಾಗಿ, ಇದು ಒಂದೇ ತೆಗೆಸಿ. ಅಸಾಧಾರಣ ವ್ಯಕ್ತಿಗಳ ನಾವೆಲ್ಲ ಸಾಮಾನ್ಯರು ಸರ್, ನಾವು ಅಸಾಧಾರಣ ವ್ಯಕ್ತಿಗಳಾಗೋದಿಕ್ಕೆ ಹೇಗೆ ಸಾಧ್ಯ? ಅನೇಕ ಜನ ನಿಮ್ಮ ಮನಸ್ಸಲ್ಲಿ ಈ ರೀತಿ ಅನ್ಕೋಬಹುದು ವಿದ್ಯಾರ್ಥಿಗಳು, ಆದರೆ ನೂರಕ್ಕೆ ನೂರರಷ್ಟು ಭರವಸೆಯಿಂದ ಹೇಳ್ತಾ ಇದ್ದೇನೆ, ಇಲ್ಲಿ ಕೂತಿರೋ ಪ್ರತಿಯೊಬ್ಬರೂ ಸಹ ಅಸಾಧಾರಣ ವ್ಯಕ್ತಿಗಳೇ. ಸಾಧಾರಣ ವ್ಯಕ್ತಿಗಳು ಯಾರೂ ಇಲ್ಲ. ಹೇಗೆ ಹೇಳ್ತೀರಿ ಸರ್ ಇಲ್ಲಿ ಸಾಧಾರಣ ವ್ಯಕ್ತಿಗಳು ಯಾರೂ ಇಲ್ಲ, ಇರೋರೆಲ್ಲ ಅಸಾಧಾರಣ ವ್ಯಕ್ತಿಗಳೇ ಅಂತ ಹೇಳ್ತಿದ್ದೀರಲ್ಲ, ಹೇಗೆ? ಇದಕ್ಕೆ ಪುರಾವೆ ಯುದ್ಧ ಖಂಡಿತ ಉಂಟು. ಎಲ್ಲಿದೆ ಪುರಾವೆ? ನಿಮ್ಮ ಹುಟ್ಟೆ ಅದಕ್ಕೆ ಪುರಾವೆ. ಏನ್ ಹಾಗಂದ್ರೆ, ಒಂದು ಸಲ ವೀರ್ಯ ಸ್ಖಲನ ಆದ್ರೆ 300 ದಶಲಕ್ಷ ವೀರ್ಯಾಣುಗಳು, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ನೂರಲ್ಲ ಸಾವಿರಲ್ಲ ಲಕ್ಷ ಅಲ್ಲ ಕೋಟಿ ಅಲ್ಲ, 300 ದಶಲಕ್ಷ ವೀರ್ಯಾಣುಗಳು ವಿಸರ್ಜನೆಯಾಗುತ್ತೆ. ಆ ವೀರ್ಯಾಣುಗಳಲ್ಲಿ ಒಂದು ವೀರ್ಯಾಣು ಮ್ಯಾರಥಾನ್ ಓಟದಲ್ಲಿ ಎಲ್ಲ ವೀರ್ಯಾಣುಗಳನ್ನ ಸೋಲಿಸಿ ಅಂಡಾಣುವನ್ನ ಭೇಟಿಯಾಗಿ ಮಿಲನ ಹೊಂದಿ ನಿಮ್ಮ ಜನ್ಮಕ್ಕೆ ನನ್ನ ಜನ್ಮಕ್ಕೆ ಕಾರಣವಾಗಿದೆ. ಎಂತಹ ಮ್ಯಾರಥಾನ್ ಓಟದಲ್ಲಿ ನಾವೆಲ್ಲ ಗೆದ್ದಿದ್ದೇವೆ ಅನ್ನೋದನ್ನ ದಯವಿಟ್ಟು ಒಂದು ಕ್ಷಣ ಆಲೋಚನೆ ಮಾಡಿ. ನಾವೆಲ್ಲರೂ ಅಸಾಧಾರಣ ವ್ಯಕ್ತಿಗಳೇ, ಸಾಧಾರಣ ವ್ಯಕ್ತಿಗಳಲ್ಲ. ನಾವೆಲ್ಲ ವಿದ್ಯಾರ್ಥಿಗಳು ಈ ಅಸಾಧಾರಣತೆಯನ್ನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಸಾಧಾರಣ ವಿದ್ಯಾರ್ಥಿಗಳಾಗಿ ಸಾಧಾರಣ ಪದವಿಯನ್ನ ಪಡೆದರೆ ಪ್ರಯೋಜನ ಇಲ್ಲ. ಇನ್ಫೋಸಿಸ್ ಸಂಸ್ಥೆಯನ್ನ ಸ್ಥಾಪಿಸಿದಂತ
ಶ್ರೀ ಎನ್ ಆರ್ ನಾರಾಯಣಮೂರ್ತಿ ಹೇಳದಂತ ಒಂದು ಮಾತನ್ನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೇನೆ. ಪ್ರತಿ ವರ್ಷ ನಮ್ಮ ದೇಶದಲ್ಲಿ 16 ಲಕ್ಷ ಇಂಜಿನಿಯರಿಂಗ್ ಪದವೀಧರರು ಹೊರಬರ್ತಾರೆ. 16 ಲಕ್ಷ. ಅವರಲ್ಲಿ 1 ಲಕ್ಷ ಪದವೀಧರರಿಗೆ ಮಾತ್ರ ಪದವಿಯನ್ನು ಪಡೆದ 1 ವರ್ಷದಲ್ಲಿ ಅವರಿಗೆ ಒಂದಲ್ಲ ಒಂದು ಕೆಲಸ ಸಿಗುತ್ತೆ. ಉಳಿದ 15 ಲಕ್ಷ ಇಂಜಿನಿಯರ್ಗಳು ಯಾರಿದ್ದಾರೆ, ಅವರು ತೀರಾ ಫುಟ್ಪಾತ್. ಯಾಕೆ ತೀರಾ ಫುಟ್ಪಾತ್ ಅಂದ್ರೆ ಅವರು ಕೇವಲ ಸಾಧಾರಣ ಇಂಜಿನಿಯರ್ಗಳಾಗಿರ್ತಾರೆ. ನೀವು ಹಾಗೆ ಸಾಧಾರಣ ಪದವೀಧರರಾಗಿ ಉಳ್ಕೊಂಡ್ರೆ ನೀವು ಸಹ ಈ ಪದವೀಧರರ ಹಿಂಡು ಏನು ಬರ್ತಾ ಇದೆ ಆ ಹಿಂಡಲ್ಲಿ ಒಂದು ಕುರಿಯಾಗಿ ಹೋಗ್ತೀವಿ. ಹಾಗಾಗಿ ಈ ಕ್ಷಣ ಪಣ ತೊಡಿ ಬದುಕಲ್ಲಿ ನಾನು ಸಾಧಾರಣ ವ್ಯಕ್ತಿ ಆಗಲ್ಲ, ಅಸಾಧಾರಣ ವ್ಯಕ್ತಿ ಆಗೇ ತೀರ್ತೇನೆ ಅಂತ ತೀರ್ಮಾನ ತಗೊಳ್ಳಿ. ಡಾಕ್ಟರ್ ಸಿ ಆರ್ ಸಿ ಈಗಾಗಲೇ ಅರುಣಿಮಾ ಸಿನ್ಹಾ ಅವರ ಉದಾಹರಣೆ ಕೊಟ್ಟರು. ಅರುಣಿಮಾ ಸಿನ್ಹಾ ಫುಟ್ಬಾಲ್ ಮತ್ತು ವಾಲಿಬಾಲ್ ಆಟಗಾರ್ತಿ, ತನ್ನ ರಾಜ್ಯವನ್ನ ಪ್ರತಿನಿಧಿಸ್ತಾ ಇದ್ದೋಳು. ಆಕೆ ಅಸಾಧಾರಣ ಆಟಗಾರ್ತಿ ಅನ್ನೋ ಹಿನ್ನೆಲೆಯಲ್ಲಿ ಒಂದು ಉದ್ಯೋಗಕ್ಕೆ ಕರೆ ಬರುತ್ತೆ, ಸಂದರ್ಶನಕ್ಕೆ ಅಂತ ಹೊರಟಿದ್ದಾಳೆ. ಕುತ್ತಿಗೆಯಲ್ಲಿ ಒಂದೆಳೆ ಚಿನ್ನದ ಸರ ಇದೆ. ಮಧ್ಯರಾತ್ರಿ ಮೂತ್ರ ಶಂಕೆಗೆ ಅಂತ ಎದ್ದಾಗ ಒಂದಷ್ಟು ಗೂಂಡಾಗಳು ಆಕೆಯ ಮೇಲೆ ಎರಗಿ ಆ ಒಂದು ಎಳೆ ಸರವನ್ನ ಕಿತ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಾಗ ಆಕೆಯೂ ಸಹ ಕ್ರೀಡಾಪಟು ಅಲ್ವೇ, ಹೋರಾಡ್ತಾಳೆ. ಆದರೆ ಆಕೆ ಒಬ್ಬಳು, ಗೂಂಡಗಳು 3 ಜನ ಅನಾಮತ್ತಾಗಿ ಆಕೆಯನ್ನ ಎತ್ಕೊಂಡು ಕಿಟಕಿಯಿಂದ ಹೊರಗೆ ಎಸಿತಾರೆ, ಬಾಗಿಲಿಂದ ಹೊರಗೆ ಎಸಿತಾರೆ. ಎಸಗ ಕೂಡಲೇ ಆಕೆ ನೇರವಾಗಿ ಹೋಗಿ ಮತ್ತೊಂದು ಹಳಿ ಮೇಲೆ ಬೀಳ್ತಾಳೆ. ಒಂದು ಕಾಲು ಹಳಿ ಮೇಲಿದೆ, ಉಳಿದ ದೇಹ ಹೊರಗಡೆ ಇದೆ. ಅದೆಷ್ಟು ರೈಲುಗಳು ಹಾದು ಹೋಗುವ ಗೊತ್ತಿಲ್ಲ. ಕಾಲು ಜಜ್ಜಿ ಗುಜ್ಜ ಹೋಗಿದೆ, ಪ್ರಜ್ಞೆ ಕಳ್ಕೊಂಡಿದ್ದಾಳೆ. ಬೆಳಗಿನ ತಂಗಾಳಿಗೆ ಪ್ರಜ್ಞೆ ಬರ್ತಾ ಇದೆ, ನೋಡ್ತಾಳೆ ಕಾಲು ಹತ್ರ ಏನೋ ಓಡಾಡ್ತ ಹಾಗೆ ನೋಡದೆ ಹೆಗ್ಗಣಗಳು ಬಂದು ಆಕೆಯ ಕಾಲನ್ನು ತಿಂತಾ ಇರುತ್ತೆ. ಓಡಿಸ್ತಾಳೆ ಅದನ್ನ ಕಷ್ಟಪಟ್ಟು. ಆನಂತರ ಆಸ್ಪತ್ರೆಗೆ ಸೇರಿಸ್ತಾರೆ, ಕಾಲನ್ನು ಕತ್ತರಿಸ್ತಾರೆ. ಮನೆಯಲ್ಲಿದ್ದವರು ನೀನೊಬ್ಬ ಗಂಡ ಪಿಂಡ ಅಂತ ಹಳಿತಾರೆ. ಮುಂದಕ್ಕೇನು ಬದುಕು, ಯಾರು ಸಹಾಯ ಮಾಡಲಿಕ್ಕರು? ನಾವು ಯಾರಾದರೂ ಆಗಿದ್ದರೆ ಆ ಒಂದು ಕ್ಷಣದಲ್ಲಿ ಬಹುಶಃ ಆತ್ಮಹತ್ಯೆಯನ್ನು ಮಾಡ್ಕೋತಾ ಇಪ್ಪೋ ಏನೋ ಗೊತ್ತಿಲ್ಲ. ಆದರೆ ಅರುಣಿಮಾ ಅಸಾಧಾರಣ ಮಹಿಳೆ ಆಕೆ ಸಂಪೂರ್ಣ ಭಿನ್ನವಾದ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಆಕೆ ನಿರ್ಣಯಿಸ್ತಾಳೆ. ನಾನು ಪರ್ವತಾರೋಹಿ ಆಗ್ತೇನೆ. ನೇರವಾಗಿ ಅಮೆರಿಕನ್ ಮೌಂಟೇನಿಯರಿಂಗ್ ಅಸೋಸಿಯೇಷನ್ಗೆ ಒಂದು ಪತ್ರ ಬರೀತಾಳೆ. ನಾನು ಹೀಗೆ ಪರ್ವತಾರೋಹಿ ಆಗಬೇಕು ಅಂತಿದ್ದೇನೆ, ನನಗೆ ಒಂದು ಕಾಲಿಲ್ಲ, ಅವಕಾಶ ಮಾಡಿಕೊಡ್ತೀರಾ ಅಂದರೆ ಅವರು ನಕ್ಕು ಬಿಡ್ತಾರೆ. ಎರಡೂ ಕಾಲು ಗಟ್ಟಿ ಇರೋರೇ ಹತ್ತಕ್ಕಾಗಲ್ಲ, ಒಂದು ಕಾಲು ಇಲ್ಲದೆ ಇರ್ತಕ್ಕಂತ ನೀನು ಪರ್ವತಾರೋಹಿ ಆಗ್ತೀಯ, ಕನಸು ಕಾಣಬೇಡ ನೀನು ಅಂತ ಬಹಳ ಕಟುವಾಗಿ ಪತ್ರ ಬರ್ತಾರ. ಆಕೆ ಎಲೆ ಮುಂದಲ್ಲ, ನೇರವಾಗಿ ಬಚೇಂದ್ರಿಪಾಲ್ಗೆ ಪತ್ರ ಬರೀತಾರೆ. ಯಾರು ಬಚೇಂದ್ರಿಪಾಲ್? ಹಿಮಾಲಯವನ್ನು ಹತ್ತಿದ ಮೊದಲ ಭಾರತೀಯ ಮಹಿಳೆ. ಬಚೇಂದ್ರಿಪಾಲ್ ಹೇಳ್ತಾಳೆ, ಹೆದರಬೇಡ ಬಾನಿ, ಧೈರ್ಯ ಕೊಡ್ತಾಳೆ. ಪರ್ವತಾರೋಹಣದ ಎಲ್ಲ ಸುಳುಹುಗಳನ್ನು ಕಲಿಸ್ಕೊಡ್ತಾಳೆ, ಹಿಮಾಲಯ ಪರ್ವತವನ್ನು ಹತ್ತಾಳೆ. ಕೇವಲ ಹಿಮಾಲಯ ಮಾತ್ರ ಅಲ್ಲ, ಜಗತ್ತಲ್ಲಿ 7 ಖಂಡಗಳಿವೆ. 7 ಖಂಡಗಳಲ್ಲಿ ಆಯಾ ಖಂಡಕ್ಕೆ ಅತ್ಯಂತ ಎತ್ತರವಾದ ಒಂದು ಪರ್ವತ ಇದೆ. ಆ 7 ಪರ್ವತಗಳನ್ನು ಹತ್ತಿ ಇಡೀ ಜಗತ್ತಲ್ಲೇ ಮತ್ತೋರ್ವ ಹೆಣ್ಣು ಇಲ್ಲ,
ಅಂಗವಿಕಲೆ ಓರ್ವಳು ಏಳು ಪರ್ವತಗಳನ್ನು ಹತ್ತಿ ನಿಂತಿದ್ದಾಳೆ ಅಂದ್ರೆ ಅದು ಸಾಧಾರಣ ಸಾಧನೆಯಲ್ಲ. ಇಡೀ ಜಗತ್ತು ಆಕೆಯನ್ನ ಕೊಂಡಾಡುತ್ತೆ. ಆಕೆಯೂ ಸಹ ನನ್ನ ಹಾಗೆ ನಿಮ್ಮ ಹಾಗೆ ಸಾಮಾನ್ಯಳಾಗಿದ್ದವಳು. ಆದ್ರೆ ತನ್ನಲ್ಲೇ ಅಡಗಿರುವಂತ ಆ ಅಸಾಧಾರಣ ಸಾಮರ್ಥ್ಯವೇನಿದೆ ಅದನ್ನ ಬಳಿದೆಬ್ಬಿಸಿ ಜಾಗೃತಗೊಳಿಸಿ ಕಾರ್ಯರೂಪಕ್ಕೆ ತಂದು ಯಶಸ್ವಿಯಾದರು ಅಗ್ನಿ ಮಾಸಿಂಹ. ನಿನಗೆ ಸಾಧ್ಯ ಇಲ್ಲ. ಎರಡು ಕೈ ಕಾಲು ಕಣ್ಣು ಮೂಗು ಎಲ್ಲ ಚೆನ್ನಾಗಿಲ್ವಾ? ನೀವ್ಯಾಕೆ ಸಾಧಾರಣ ಪದವೀಧರರಾಗ್ತೀರಿ, ಅಸಾಧಾರಣ ಪದವೀಧರರಾಗ್ಬೇಕು. ಆಗೋಲ್ಲಂದ್ರೆ ಆಗೋಲ್ಲ ಅಷ್ಟೇ, ಆಗುತ್ತೆ ಅಂದ್ರೆ ಆಗುತ್ತೆ. ಆ ಧೈರ್ಯವನ್ನ, ನಿರ್ಣಯವನ್ನ, ಏಕಾಗ್ರತೆಯನ್ನ ಬೆಳೆಸ್ಕೊಂಡ್ರೆ ಏನು ಬೇಕಾದ್ರೂ ಸಾಧಿಸ್ಕೊಳ್ಳೋದು ಬದುಕಲ್ಲಿ. ದಶರಥ್ ಮಾನ್ಸಿ ಹೆಸರು ಕೇಳಿದ್ದೀರಾ ಒಬ್ರಾದ್ರು? ಆಹಾ, ಒಂದು ಎರಡು ಮೂರು ಕೈಗಳು ಮೇಲಕ್ಕೆ ಹೋಗ್ತಾ ಇವೆ, ಬಹಳ ಸಂತೋಷವಾಯಿತು. ದಶರಥ್ ಮಾನ್ಸಿ ಬಿಹಾರದಲ್ಲಿರೋ ಸಾಮಾನ್ಯ ವ್ಯಕ್ತಿಯಾದ ಅವರ ಊರಿಂದ ಪಕ್ಕದ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೆಂಡತಿ ಮಧ್ಯಾಹ್ನದ ಊಟ ತಗೊಂಡು ಒಂದು ಪುಟ್ಟ ಬೆಟ್ಟವನ್ನ ಹತ್ತಿ ಇಳಿಬೇಕು. ಆ ಇಳಿಯುವಾಗ ಕಾಲು ಜಾರಿ ಬೀಳ್ತಾಳೆ. ಆಕೆ ಗರ್ಭಿಣಿ. ಆಕೆಯನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೇರವಾದ ರಸ್ತೆ ಇಲ್ಲ. ಆ ಬೆಟ್ಟದ ಆಚೆ ನಗರ ಇದೆ, ಆಸ್ಪತ್ರೆ ಇದೆ, ವೈದ್ಯಕೀಯ ಸೌಲಭ್ಯ ಇದೆ. ಆದ್ರೆ ಏನ್ ಮಾಡೋದು, ಹೋಗ್ಲಿಕ್ಕಾಗಲ್ಲ. 2 ಕಿಲೋಮೀಟರ್ ದೂರವನ್ನ ಕ್ರಮಿಸೋದಕ್ಕೆ 17 ಕಿಲೋಮೀಟರ್ ದೂರಗಳ ಸುತ್ತು ಬಳಸುವ ಹಾದಿಯನ್ನ ಹಾದಿಯಲ್ಲಿ ಪ್ರಯಾಣ ಮಾಡಿ ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಅಲ್ಲಿಗೆ ಹೋಗೋಷ್ಟರಲ್ಲಿ ಆತನ ಹೆಂಡತಿ ತೀರ್ಪೋಗ್ತ. ದಶರಥ ಮಾನ್ಸಿಗೆ ಎಂತಹ ನೋವು ಆಗುತ್ತೆ ಅಂದ್ರೆ, ಸಕಾಲದಲ್ಲಿ ಕರ್ಕೊಂಡು ಬಂದಿದ್ರೆ ನನ್ನ ಹೆಂಡತಿ ಬದುಕ್ತಾ ಇದ್ರು, ಆಗಲಿಲ್ಲ. ಇವತ್ತು ಅವಳನ್ನ ಕಳ್ಕೊಂಡೆ. ನಾನು ನನ್ನ ಹೆಂಡತಿಯನ್ನ ಕಳ್ಕೊಂಡ ಹಾಗೆ ಬೇರೆಯವರು ತಮ್ಮ ಹೆಂಡತಿಯನ್ನ, ತಂದೆಯನ್ನ, ತಾಯಿಯನ್ನ, ಮಕ್ಕಳನ್ನ ಕಳ್ಕೊಬಾರದು. ಹಾಗಾಗಿ ಈ 17 ಕಿಲೋಮೀಟರ್ಗಳ ಸುತ್ತು ಬಳಸುವ ಹಾದಿ ಏನಿದೆ ಅದನ್ನ 2 ಕಿಲೋಮೀಟರ್ಗೆ ಇಳಿಸ್ತೇನೆ. ಈ ಬೆಟ್ಟವನ್ನೇ ಕಡೆದು ಹಾದಿಯನ್ನು ನಿರ್ಮಿಸ್ತೇನೆ ಅಂತ ನಿರ್ಣಯ ತಗೋತಾನೆ. ಕಾರ್ಯರೂಪಕ್ಕೆ ಇಳಿತಾನೆ. ಜನ ಎಲ್ಲ ಗರಿಗರಿಸಿ ನಂತಾನೆ. ಬೆಟ್ಟವನ್ನ ಕಡೆದು ದಾರಿ ಮಾಡ್ತೀಯ? ಸಾಧ್ಯವೇ ಇಲ್ಲ ಹೋಗಯ್ಯ. ಯಾರ ಮಾತಿಗೂ ಕಿವಿ ಕೊಡಲ್ಲ ದಶರಥ ಮಾನಸ. ದಿನೇ ದಿನೇ ಒಂದೊಂದೇ ಕಲ್ಲು ತೆಗಿತಾ 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 ಆತ ಅದ್ಭುತವಾದ ರಸ್ತೆಯನ್ನ ನಿರ್ಮಿಸ್ತಾನೆ ದಶರಥ ಮಾನಸ. ಓದು ಬರಹ ಗೊತ್ತಿಲ್ಲದೆ ಇರ್ತಕ್ಕಂತ ಒಬ್ಬ ವ್ಯಕ್ತಿ ತಾನು ಏನು ನಿರ್ಣಯ ತಗೊಂಡ, ಆ ನಿರ್ಣಯವನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಯಾವ ರೀತಿ ಶ್ರಮಿಸದ, ಆತನ ಬದುಕನ್ನ ಒಂದು ಸಲ ಓದಿ ಅವನಿಗೆ ಸಾಧ್ಯವಾಗಿದೆ ಅಂದ್ರೆ ನಮಗೆ ಯಾಕೆ ಸಾಧ್ಯ? ದಯವಿಟ್ಟು, ನಾವೆಲ್ಲ ಕನ್ನಡ ನಾಡಿನವರು, ಹನುಮನ ನಾಡಿನವರು. ಹಾಗಾಗಿ ಹನುಮಂತನಿಗೆ ತಗುಲಿದ ಶಾಪ ನಮಗೂ ಸ್ವಲ್ಪ ತಗಲಿದೆ ಅಂತ ನನ್ನ ಅನಿಸಿಕೆ. ಏನ್ ಶಾಪ ತಗಲಿತ್ತು ಹನುಮಂತನಿಗೆ? ಚಿಕ್ಕ ವಯಸ್ಸಲ್ಲಿದ್ದಾಗ ಮಹಾ ತುಂಟನಾಗಿದ್ದಂತೆ ನಿನ್ನ ಶಕ್ತಿ ಸಾಮರ್ಥ್ಯವೆಲ್ಲ ಮರೆತು ಹೋಗಲಿ ಅಂತ ಋಷಿಗಳು ಶಪಿಸ್ತಾರೆ. ಯಾರು ಯಾವಾಗ ನಿನ್ನ ಶಕ್ತಿ ಸಾಮರ್ಥ್ಯಗಳ ಪರಿಚಯ ಮಾಡಿಕೊಡ್ತಾರೋ ಆಗ ನಿನಗೆ ಸ್ಮರಣೆಯಾಗಲಿ, ಅಲ್ಲಿಯವರೆಗೆ ಎಲ್ಲ ಶಕ್ತಿಗಳು ಮರೆತು ಹೋಗಲಿ ಅಂತ ಏನ್ ಶಾಪ ಕೊಟ್ಟಿರ್ತಾರೆ ಅದನ್ನ ಜಾಂಬವಂತ ಜ್ಞಾಪಿಸ್ತಾನೆ. ಸೀತೆಯನ್ನು ಹುಡುಕೋಕೆ ಲಂಕೆಗೆ ಹಾಯಿ ಹೋಗಬೇಕಾಗುತ್ತಲ್ಲ ಆ ಕ್ಷಣದಲ್ಲಿ, ಆಗ ಹನುಮಂತನಿಗೆ ಜ್ಞಾಪಕ ಬಂದು ಆತ ಲಂಕೆಯನ್ನ ಮುಟ್ತಾನೆ. ನಾವೆಲ್ಲ ಹನುಮನ ನಾಡಿನವರು, ನಮಗೂ ಸಹ ಆ ಶಾಪದ ಎಳೆ ಹೊಂದಿದೆ. ಹಾಗಾಗಿ ದಯವಿಟ್ಟು ನಿಮ್ಮಲ್ಲಿ ಇರ್ತಕ್ಕಂಥ ಆ ಸುಪ್ತ ಶಕ್ತಿ ಏನಿದೆ ಅದನ್ನ ಅರ್ಥ ಮಾಡಿಕೊಳ್ಳಿ, ಜಾಗೃತಗೊಳಿಸಿ ಕಾರ್ಯರೂಪಕ್ಕೆ ತಗೊಂಡ್ಬನ್ನಿ, ಅದು ಸಾಧ್ಯವಾಗುತ್ತೆ. ಇವತ್ತೆಲ್ಲ ನಾಳೆ ನೀವೆಲ್ಲ ಪದವಿಯನ್ನ ಗಳಿಸ್ತೀರ, ಸ್ನಾತಕೋತ್ತರ ಶಿಕ್ಷಣಕ್ಕೆ ಹೋಗಬಹುದು, ಹೋಗದೇ ಇರಬಹುದು, ಕೆಲವರು ತಕ್ಷಣ ಕೆಲಸಕ್ಕೆ ಸೇರಿದ್ದೇವೆ ಅನ್ನಬಹುದು, ಸ್ಥಿತಿ ಏನಾದರೂ ಇರಲಿ. ಆದರೆ
ಎರಡು ಕಂದಿ ನೆಲ ಕ್ಷೇತ್ರಗಳಿವೆ, ಅವುಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೆಯೋದು ನನ್ನ ಇಂದಿನ ಮಾತುಕತೆಯ ಮೂಲ ಉದ್ದೇಶ. ಮೊದಲನೆಯದು ಭಾರತೀಯ ಸೇನೆ. ದಯವಿಟ್ಟು ಸೈನ್ಯವನ್ನು ಸೇರುವ ಬಗ್ಗೆ ತಾವು ಆಲೋಚನೆ ಮಾಡಬೇಕು. ಸೈನ್ಯ ವಿಜ್ಞಾನದಲ್ಲಿ ಪದವಿಯನ್ನ ಮಾಡಿ ಭಾರತೀಯ ಸೇನೆ ಒಂದು ಪರೀಕ್ಷೆ ನಡೆಸುತ್ತೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ನೇರವಾಗಿ ಅಧಿಕಾರಿಯಾಗಿ ತಾವು ಆಯ್ಕೆಯಾಗ್ತೀರಿ. ಸಾಮಾನ್ಯ ಸೈನಿಕ ಅಲ್ಲ, ಅಧಿಕಾರಿಯಾಗಿ ಆಯ್ಕೆಯಾಗ್ತೀರಿ. ತಮ್ಮ ಮುಂದೆ ಎರಡು ಅವಕಾಶ ಇದೆ, ಒಂದು ಶಾರ್ಟ್ ಸರ್ವಿಸ್ ಕಮಿಷನ್, ಇನ್ನೊಂದು ಲಾಂಗ್ ಸರ್ವಿಸ್ ಕಮಿಷನ್. ಶಾರ್ಟ್ ಸರ್ವಿಸ್ ಕಮಿಷನ್ ತಗೊಂಡ್ರೆ 10 ವರ್ಷಗಳ ಸೇವೆ, ಲಾಂಗ್ ಸರ್ವಿಸ್ ಕಮಿಷನ್ ತಗೊಂಡ್ರೆ ಜೀವಮಾನ ಪೂರ್ತಿ ಸೈನ್ಯದಲ್ಲಿ, ಅಂದ್ರೆ ಸಹಜವಾದ ನಿವೃತ್ತಿಯ ವಯಸ್ಸು ಬರುವವರೆಗೂ ನೀವು ಸೇನೆಯಲ್ಲೇ ಇರಬೇಕಾಗುತ್ತೆ. ನನ್ನ ಅನೇಕ ಗೆಳೆಯರು ಶಾರ್ಟ್ ಸರ್ವಿಸ್ ಕಮಿಷನ್ ತಗೊಂಡು 10 ವರ್ಷಗಳ ಕಾಲ ಸೈನ್ಯದಲ್ಲಿ ಸೇವೆಯನ್ನು ಸಲ್ಲಿಸಿ ಆನಂತರ ಹೊರಗೆ ಬಂದು ನಮ್ಮ ನಾಗರಿಕ ಬದುಕಿನಲ್ಲಿ ತಮ್ಮದೇ ಆದ ಮೀಸಲಾತಿ ಏನು ರಿಟೈರ್ಡ್ ಮಿಲಿಟರಿ ಪರ್ಸನಲ್ಗಳಿಗಿದೆ ಅದನ್ನು ಬಳಸಿಕೊಂಡು ಸರ್ಕಾರಿ ಕೆಲಸವನ್ನು ಸೇರಿಕೊಂಡಿದ್ದಾರೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರಾಗಿದ್ದಾರೆ, ಇನ್ನು ಕೆಲವು ಜನ ಪ್ರಾಧ್ಯಾಪಕರಾಗಿದ್ದಾರೆ, ಇನ್ನು ಕೆಲವರು ಸ್ನಾತಕೋತ್ತರ ಶಿಕ್ಷಣವನ್ನು ಪೂರ್ಣಗೊಳಿಸಿ ಸೇವೆಯಲ್ಲಿ ಮುಂದುವರಿಯುತ್ತಾ ಇದ್ದಾರೆ, ಇನ್ನು ಕೆಲವರು ಸರ್ಕಾರ ಕೊಡುವಂತಹ 10 ಎಕರೆ ನೆಲವನ್ನು ತಗೊಂಡು ಆರಾಮವಾಗಿ ಕೃಷಿ ಮಾಡಿಕೊಂಡು ನೆಮ್ಮದಿಯಿಂದ ಇದ್ದಾರೆ. ಸರ್ಕಾರದಿಂದ ಬರುವಂತಹ ಪೆನ್ಷನ್ ಏನಿದೆ, ಇತರ ಸವಲತ್ತುಗಳು ಏನಿದೆ, ಅವುಗಳ ಜೊತೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ನೆಮ್ಮದಿಯ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಕರ್ನಾಟಕದಿಂದ ಹೆಚ್ಚು ಜನ ಹೋಗಲ್ಲ, ಕೊಡಗು ಮಾತ್ರ ಒಂದು ವಿಶೇಷವಾದಂತಹ ಜಿಲ್ಲೆ ಅದು. ಅಲ್ಲಿ ಎಷ್ಟು ಜನ ಹೋಗ್ತಾ ಇದ್ದಾರೋ ಬಹುಶಃ ಪ್ರತಿಯೊಂದು ಮನೆಯಿಂದ ಒಬ್ಬರಲ್ಲ ಒಬ್ಬರು ಸೇನೆಯಲ್ಲಿ ಇದ್ದಾರೆ ಅನ್ನೋ ಮಾತನ್ನ ಕೇಳಿದೆ. ಕೊಡಗನ್ನ ನಂತರ ಬಿಜಾಪುರ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಉಳಿದ ಜಿಲ್ಲೆಗಳಿಗೇನಾಗಿದೆ? ಹಾಗಾಗಿ ಸೈನ್ಯವನ್ನ ಸೇರುವ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡಿ. ಎರಡನೇದು ಸ್ಪರ್ಧಾತ್ಮಕ ಪರೀಕ್ಷೆಗಳು. ಇಡೀ ಭಾರತದಲ್ಲಿ ಅತ್ಯಂತ ಗೂಂಡ ರಾಜ್ಯ ಯಾವುದು? ಬಿಹಾರ. ಬಿಹಾರದಷ್ಟು ಗೂಂಡ ರಾಜ್ಯ ಮತ್ತೊಂದಿಲ್ಲ. ಮತ್ತೊಂದು ವೈರುಧ್ಯ ಗೊತ್ತಾ, ಪ್ರತಿ ವರ್ಷ UPSC ಫಲಿತಾಂಶ ಬರುತ್ತಲ್ಲ, IAS IPS ಗಳೆಲ್ಲ ಮಾಡಿರ್ತಾರಲ್ಲ, ಆ ಪಟ್ಟಿಯನ್ನ ಒಂದು ಸಲ ಗಮನಿಸ್ಕೊಡಿ. ಅತ್ಯಂತ ಹೆಚ್ಚಿನ ಜನ ಪಾಸ್ ಆಗಿರೋದು ಬಿಹಾರದಲ್ಲಿ. ಬಿಹಾರದ ವಿದ್ಯಾರ್ಥಿಗಳಿಂದ ದಡ್ಡದೇ ನೀವು ಖಂಡಿತ ಅಲ್ಲ. ಬಿಹಾರದ ವಿದ್ಯಾರ್ಥಿಗಳಿಗೆ ಹೋಲಿಸಿದ್ರೆ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ನಿಜಕ್ಕೂ ಬುದ್ಧಿವಂತರು, ಆದರೆ ಅವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಹೇಗೆ ಹೋಗಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಾರ್ಗದರ್ಶನ ಬೇಕಾಗಿತ್ತು. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಗೊಳ್ಳಿ, ಖಂಡಿತ ಉತ್ತೀರ್ಣರಾಗ್ತಿದ್ದಾರೆ, ಇದರಲ್ಲಿ ಯಾವುದೇ ಅನುಮಾನ ಇಟ್ಕೋಬೇಕು. ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೋಬೇಕು ಅನ್ನೋದಾದರೆ ಅದಕ್ಕೆ ಬೇಕಾದದ್ದು ಏಕಾಗ್ರತೆ. ಏಕಾಗ್ರತೆ ತನ್ಮಯತೆ ಅಂದರೆ ಏನು ಅನ್ನೋದಕ್ಕೆ ಒಂದು ಪುಟ್ಟ ಕಥೆ ಹೇಳ್ತೇನೆ. ಓರ್ವ ವಿದ್ಯಾರ್ಥಿ ನಾನು ವೇದವನ್ನು ಕಲಿಯಬೇಕು ಅಂತ ಬರ್ತಾನೆ, ವೇದವನ್ನು ಕಲಿಯೋಕೆ ಶುರು ಮಾಡ್ತಾನೆ. ಗುರುಗಳು ಹೇಳ್ತಾರೆ ಇವನಿಗೆ ಪ್ರತಿ ದಿವಸ ಬೇವಿನ ಎಣ್ಣೆಯ ಒಗ್ಗರಣೆ ಹಾಕಿ ಇವನಿಗೆ ಮಾತ್ರ ಅಡುಗೆ ಬಡಿಸು, ಬೇವಿನ ಎಣ್ಣೆನ. ಗುರು ಪತ್ನಿ ಹೇಳ್ತಾಳೆ ದೇವಿನ ಎಣ್ಣೆನ ಎಷ್ಟು ಕಹಿ ಇರುತ್ತೆ, ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಾಕಿ ಆಗೋಗುತ್ತೆ, ಬೇಡ, ನಾ ಹೇಳಷ್ಟು ಮಾಡು, ಬೇವಿನ ಎಣ್ಣೆ ಬಳಸು.
ಪ್ರತಿ ದಿನ ದೇವಿನ ಎಣ್ಣೆ ಬಡಿಸ್ತಾ 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 ಹೋಗ್ತಾಳೆ. ಪ್ರತಿ ದಿನ ಅವನು ಸದ್ದಿಲ್ಲದ ಹಾಗೆ ತಿನ್ಕೊಂಡು ಹೋಗ್ತಾ ಇರ್ತಾನೆ. ಒಂದು ದಿವಸವು ಯಾಕೆ ಕಹಿಯಾಗಿದೆ ಅಂತ ಕೇಳೋಲ್ಲ. ಕೊನೆಗೆ ಅವನ ಶಿಕ್ಷಣ ಸಂಪೂರ್ಣವಾದಾಗ ಗುರುಗಳು ಹೇಳ್ತಾರೆ, ನೀನು ನಾನು ಕಲಿಸಬೇಕು ಅಂತಿದ್ದೆಲ್ಲ ನೀನು ಕಲ್ತಿದ್ದೀಯಪ್ಪ ಇವತ್ತಿಗೆ ಅಂತ ಹೇಳಿದಾಗ, ಆವತ್ತು ಮಧ್ಯಾಹ್ನ ಊಟ ಕೂತ್ಕೊಂಡಾಗ ಪುತ್ರನ ಬಾಯಿಗಿಟ್ಕೊತಾನೆ, ಅಮ್ಮ ಯಾಕೋ ಸ್ವಲ್ಪ ಕಹಿ ಇರೋ ಹಾಗಿದೆಯಲ್ಲ ಅನ್ನ. ಗುರುಗಳು ಹೇಳ್ತಾರೆ, ಈ ಅನ್ನವನ್ನ ವಾಪಸ್ ತಗೊಂಡು ಬೇರೆ ಅನ್ನವನ್ನ ಬಡಿಸು. ಅವನಿಗೆ ಎಂತಹ ಏಕಾಗ್ರತೆ ಇತ್ತು ತನ್ನ ಅಧ್ಯಯನದ ಮೇಲೆ ಅಂತ ಹೇಳಿದ್ರೆ, ಕಹಿ ಬೇವಿನ ಎಣ್ಣೆಯ ಆಹಾರವನ್ನ ಬಳಸಿದ್ರೂ ಅವನ ಗಮನಕ್ಕೆ ಬರಲಿಲ್ಲ. ಅಂತಹ ಏಕಾಗ್ರತೆಯಿಂದ ಅವನು ಕಲಿತಾ ಇದ್ದ. ಅಂತಹ ಏಕಾಗ್ರತೆಯನ್ನ ನೀವು ರೂಢಿಸ್ಕೊಂಡ್ರೆ ಯಾಕೆ ಸಾಧ್ಯವಿಲ್ಲ? ಯುಪಿಎಸ್ಸಿ ಪರೀಕ್ಷೆ ಖಂಡಿತ ಸಾಧ್ಯವಾಗುತ್ತೆ. ನಿಮ್ಮಿಂದ ನನ್ನಿಂದ ಸಾಧ್ಯ ಅನ್ನೋ ನಂಬಿಕೆಯನ್ನ ನೀವು ಬೆಳೆಸ್ಕೋಬೇಕು. ಯಾಕಂದ್ರೆ ನೀವು ಸಾಧಾರಣ ವ್ಯಕ್ತಿಗಳಲ್ಲ, ಅಸಾಧಾರಣ ವ್ಯಕ್ತಿಗಳು ಅನ್ನೋ ವಿಚಾರವನ್ನ ಈಗಾಗಲೇ ನಾನು ಪುರಾವೆ ಸಮೇತ ಹೇಳಿದ್ದೇನೆ. ಇಷ್ಟೇ ನಾನು ಹೇಳಬೇಕಾಗಿರೋದು. ನೀವು ಸಾಧಾರಣ ವ್ಯಕ್ತಿಗಳಲ್ಲ, ಅಸಾಧಾರಣ ವ್ಯಕ್ತಿಗಳು. ನೀವು ಏನು ನಿರ್ಣಯ ತಗೊಂಡ್ರು ಆ ಕ್ಷೇತ್ರದಲ್ಲಿ ಯಶಸ್ಸನ್ನು ಗಳಿಸ್ತೀರ, ಆ ಸಾಮರ್ಥ್ಯ ನಿಮ್ಮಲ್ಲಿ ಉಂಟು ಅನ್ನೋ ವಿಚಾರವನ್ನಷ್ಟೇ ನಾನು ಇವತ್ತು ಹೇಳ್ತಾ ಇದ್ದೇನೆ. ನನ್ನ ಮಾತಿಗೆ ಮಂಗಳವನ್ನ ಆಡೋದಕ್ಕೆ ಮೊದಲು ನಿಮ್ಮಲ್ಲಿ ಇರಬಹುದಾದಂತಹ ಪ್ರಶ್ನೆಗಳಿಗೆ, ಸಂದೇಹಗಳಿಗೆ, ಅನುಮಾನಗಳಿಗೆ, ತರ್ಕಗಳಿಗೆ, ವಾದಗಳಿಗೆ ನಮಗೆ ತಿಳಿದಂತಹ ಉತ್ತರವನ್ನು ಕೊಡುವ ಪ್ರಯತ್ನ ಮಾಡ್ತೇವೆ ನಾನು ಮತ್ತು ಡಾಕ್ಟರ್ ಸಿಆರ್ಸಿಯವರು. ನಾವಿಬ್ಬರು ಮಾತನಾಡಿದಂಥ ವಿಷಯಕ್ಕಷ್ಟೇ ಸೀಮಿತಗೊಳಿಸಿ ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇಲ್ಲ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಪ್ರಶ್ನೆಯನ್ನು ಬೇಕಾದರೂ ತಾವು ಕೇಳಬಹುದು. ಸರ್,